ಸ್ವಪ್ನ ಒಬ್ಬಳು ಅಮಾಯಕಳು. ಅವರದ್ದು ಬಹಳ ಉನ್ನತವಾದ ಕುಟುಂಬ. ಒಂದು ಆಕ್ಸಿಡೆಂಟ್ನಲ್ಲಿ ಅಮ್ಮ ಅಪ್ಪ ಇಬ್ಬರೂ ಮರಣಿಸಿದರು. ಆದ್ದರಿಂದ ನೆಂಟರೆಲ್ಲರೂ ಸೇರಿ ಆಸ್ತಿ ಹೊಡೆದುಕೊಂಡು ಸ್ವಪ್ನಳನ್ನು ದಿಕ್ಕಿಲ್ಲದವಳನ್ನಾಗಿ ಮಾಡಿ ರಸ್ತೆಗೆ ಬಿಟ್ಟು ಬಿಟ್ಟರು. ಸ್ವಪ್ನ ಅಮಾಯಕಳಾಗಿದ್ದರಿಂದ ಅವರ ಜೊತೆ ಗಲಾಟೆ ಮಾಡಲಾಗದೆ ಆಸ್ತಿಗೆ ಆ ಮನೆಯಿಂದ ದೂರ ಹೊರಟಳು. ಭಗವಂತ, ನಾನು ಈಗ ಎಲ್ಲಿಗೆ ಹೋಗ್ಲಿ? ಏನ್ ಮಾಡ್ಬೇಕು? ಪ್ರೀತಿಯಿಂದ ನೋಡ್ತಾ ಇದ್ದ ಅಪ್ಪ ಅಮ್ಮನ್ನ ದೂರ ಮಾಡಿದೆ. ನೀನೇ ನನಗೇನಾದ್ರೂ ಆಧಾರ ತೋರಿಸು ಎಂದುಕೊಂಡು ರೋಡ್ ಮೇಲೆ ಹೋಗುತ್ತಿರುವಾಗ ಇಷ್ಟರಲ್ಲಿ ದೂರದಲ್ಲಿ ಒಂದು ಗುಡಿ ಕಾಣಿಸಿ ಗಂಟೆಗಳ ಶಬ್ದ ಕೇಳಿಸಿತು. ಏನು ಮಾಡಲೋ ಅರ್ಥವಾಗದ ಸ್ವಪ್ನ ಏನೂ ಗತಿಯಿಲ್ಲದೆ ಆ ಗುಡಿಯ ಹತ್ತಿರ ಹೊರಟು ಹೋದಳು. ಇನ್ನು ಅಲ್ಲಿಯೇ ಪ್ರಸಾದ ತಿನ್ನುತ್ತಾ ಭಿಕ್ಷುಕರನ್ನು ನೋಡಿ ಅವಳು ಕೂಡ ಭಿಕ್ಷುಕರ ಹಾಗೆ ಬೇಡುವುದಕ್ಕೆ ಶುರು ಮಾಡಿದಳು. ಹಾಗೆ ಬಂದ ಹಣವನ್ನು ಪಕ್ಕದಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಬಂದಳು. ಹಾಗೆ ಬಹಳ ದಿನಗಳು ಕಳೆದವು. ಒಂದು ದಿನ ವರುಣ್ ಅನ್ನುವ ಹುಡುಗ ಗುಡಿಗೆ ಬಂದನು. ಗುಡಿಯ ಒಳಗೆ ಹೋಗುತ್ತಾ ಸ್ವಪ್ನಳನ್ನು ನೋಡಿ, ಅರಿ, ಈ ಹುಡುಗಿ ನಿಜವಾಗಿ ಸ್ವಪ್ನಳ ಹಾಗೆ ಇದ್ದಾಳಲ್ಲ. ಆದ್ರೂ ಸ್ವಪ್ನ ಬಹಳ ಧನವಂತಳು, ಆಕೆ ಏಕೆ ಹೀಗೆ ಭಿಕ್ಷೆ ಬೇಡ್ತಾಳೆ ಎಂದುಕೊಂಡು ಒಳಗೆ ಹೊರಟು ಹೋದನು. ಸ್ವಲ್ಪ ಹೊತ್ತಿನ ನಂತರ ವರುಣ್ ತಿರುಗಿ ಬರುತ್ತಾ ಅಲ್ಲಿರುವ ಭಿಕ್ಷುಕರಿಗೆ ಚಿಲ್ಲರೆ ಹಾಕುತ್ತಾ ಬಂದನು. ಇನ್ನು ಸ್ವಪ್ನಳ ಹತ್ತಿರ ಬರುವಾಗ ಸ್ವಪ್ನ ಅವನನ್ನು ಗುರುತು ಹಿಡಿದು, ವರುಣ್, ಚೆನ್ನಾಗಿದ್ಯಾ? ಅಮೆರಿಕದಿಂದ ಯಾವಾಗ ಬಂದೆ? ಅದನ್ನು ಕೇಳಿದ ವರುಣ್ ಶಾಕ್ ಆಗಿ ಹೋದನು. ಅರೇ ಸ್ವಪ್ನ, ಇದೇನ್ ಹೇಗೆ? ಆಗ್ಲೇ ನಿನ್ನ ನೋಡಿದೆ, ಹೌದು ಅಲ್ವಾ ಅಂತ ಒಳಗೆ ಹೋಗ್ಬಿಟ್ಟೆ. ಅದಕ್ಕೆ ಸ್ವಪ್ನ ದುಃಖ ಪಡುತ್ತಾ, ನನ್ನ ಟೈಮ್ ನಿಜವಾಗಿ ಸರಿಯಾಗಿಲ್ಲ, ಅದಕ್ಕೆ ನನಗೆ ಗತಿ ಬಂದಿದೆ. ನೀನು ಮೊದಲು ಇಲ್ಲಿಂದ ಪಕ್ಕಕ್ಕೆ ಬಾ ಎಂದು ಅವಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ, ನಿಜಕ್ಕೂ ಏನು ನಡೆಯಿತು? ಯಾಕೆಗೆ ಭಿಕ್ಷೆ ಬೀಳ್ತಾ ಇದೆಯಾ ಹೇಳು. ಆಗ ಸ್ವಪ್ನ ತನ್ನ ಅಮ್ಮ ಅಪ್ಪ ಸತ್ತು ಹೋಗಿದ್ದು, ಅವಳ ನೆಂಟರು ಆಸ್ತಿ ಹೊಡೆದುಕೊಂಡು ತನ್ನನ್ನು ಒಂಟಿಯಾಗಿ ಬೀದಿಯಲ್ಲಿ ಬಿಟ್ಟು ಅವಳು ಭಿಕ್ಷೆ ಬೇಡುವ ಸ್ಥಿತಿಗೆ ತಂದಿದ್ದು ಎಲ್ಲ ಹೇಳಿದಳು. ಅದನ್ನು ಕೇಳಿದ ವರುಣ್ ಬಹಳ ಬಾಧೆ ಪಟ್ಟನು. ಮೊದಲು ಅಮೆರಿಕದಿಂದ ಬಂದ ತಕ್ಷಣ ನಿನ್ನೇ ಭೇಟಿಯಾಗಿ ನಿನಗೆ ಒಂದು ವಿಷಯ ಹೇಳಬೇಕು ಅಂತಿದ್ದೆ, ಆದ್ರೆ ನಿನ್ನ ಈ ಪರಿಸ್ಥಿತಿ ನೋಡ್ತೀನಿ ಅನ್ಕೊಂಡಿಲ್ಲ. ನನಗೇನ್ ಹೇಳ್ಬೇಕು ಅಂತಿದ್ಯಾ? ನಿನ್ನ ಪ್ರೇಮದ ವಿಷಯನ? ಅರೇ ಸ್ವಪ್ನ, ಅದೇ ನಿನಗೆ ಗೊತ್ತು? ಅದು ಓದ್ಕೊಳ್ಳೋ ದಿನಗಳಲ್ಲೇ ಗೊತ್ತು. ನಾನೆಂದ್ರೆ ನಿನಗಿಷ್ಟ ಅಂತ, ನೀನು ಅಂದ್ರೆ ಕೂಡ ನನಗೆ ಇಷ್ಟವೇ ಇದ್ದಿತ್ತು. ಆದ್ರೆ ನೀನು ಯಾವುದೋ ಒಂದಿನ ಹೇಳ್ತೀಯಾ ಅಂತ ಎದುರು ನೋಡಿದೆ. ಆದ್ರೆ ಈಗ ನನ್ನ ಪರಿಸ್ಥಿತಿನೇ ಬೇರೆ, ನಿನ್ ಪರಿಸ್ಥಿತಿನೇ ಬೇರೆ. ಏನು ಪರಿಸ್ಥಿತಿ ಬೇರೆ? ನೀನಂದ್ರೆ ನನಗೆ ಬಹಳ ಇಷ್ಟ, ನೀನು ಒಪ್ಕೊಂಡ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ. ಆದ್ರೆ ನನ್ನನ್ನು ಮದುವೆ ಮಾಡ್ಕೊಂಡ್ರೆ ನಿಮ್ಮ ಮನೆಯವರು ಏನಂತಾರೋ? ಅದೆಲ್ಲ ನಾನು ನೋಡ್ಕೋತೀನಿ. ಮೊದಲು ಇಲ್ಲಿಂದ ಬಾ, ಈ ಕ್ಷಣವೇ ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಎಂದು ವರುಣ್ ಸ್ವಪ್ನಳನ್ನು ಗುಡಿಯಲ್ಲಿ ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಹೋದನು. ಮನೆಗೆ ಹೋಗುತ್ತಲೇ ವರುಣ್ ಸ್ವಪ್ನಳನ್ನು ನೋಡಿದ ಕಾಂತಮ್ಮ ಶಾಕ್ ಆದಳು. ಅರೇ ವರುಣ್, ಏನೋ ನೀನ್ ಮಾಡಿದ್ದು? ನಿನಗೇನಾದ್ರೂ ಬುದ್ಧಿ ಇದೆಯಾ? ಗುಡಿ ಮೆಟ್ಲ ಮೇಲೆ ಭಿಕ್ಷೆ ಬೇಡವಳನ್ನ ಮದುವೆ ಮಾಡ್ಕೊಂಡು ಬಂದಿದೆಯಲ್ಲ ಎಂದು ಗಟ್ಟಿಯಾಗಿ ಅರಚಿದಳು. ಅದಕ್ಕೆ ವರುಣ್, ಆಕೆ ಬೇಡೋ ಭಿಕ್ಷುಕಿ ಅಲ್ಲ, ಒಂದ್ ಕಾಲದಲ್ಲಿ ಬಹಳ ಧನವಂತರಾಗಿದ್ರು. ನಾನು ಓದ್ಕೊಳ್ಳೋ ಸಮಯದಿಂದಲೇ ಆಕೆನ್ ಪ್ರೀತಿಸ್ತಿದ್ದೆ ಎಂದು ನಡೆದಿದ್ದು ಹೇಳಿದನು. ಒಂದು ಕಾಲದಲ್ಲಿ ಈ ಭಿಕ್ಷುಗಳು ಧನವಂತಳೆ, ಆದ್ರೆ ಈಗಲ್ವಲ್ಲ, ಚಿಲ್ಲರೆ ಕಾಸಿಗೆ ಬೇಡ್ಕೊಳ್ಳೋಳನ್ನ ತಂದು ನನ್ನ ಸೊಸೆ ಅಂತ ಒಪ್ಕೊಳ್ಳೋಕೆ ಆಗಲ್ಲ. ಅಮ್ಮ, ನೀನು ಒಪ್ಕೋ ಬಿಡು, ಆಕೆ ನನ್ನ ಹೆಂಡತಿ, ಮನೇಲಿ ಜಾಗ ಕೊಡಲ್ಲ ಅಂದ್ರೆ ಹೇಳು, ಮನೆಯಿಂದ ಹೊರಟು ಹೋಗ್ತೀವಿ. ವರುಣ್ ಹಾಗೆ ಹೇಳಿದ್ದಕ್ಕೆ ಕಾಂತಮ್ಮ ಏನೂ ಮಾಡಲಾಗದೆ, ಸರಿ ಸರಿ, ಮನೆಯೊಳಗೆ ಬಂದು ಬೀಳಿ ಎಂದು ಮನೆಯೊಳಗೆ ಬಿಟ್ಟಳು. ವರುಣ್ ಸ್ವಪ್ನ ಮನೆಯೊಳಗೆ ಬಂದು ಬಿಟ್ಟರು. ಆಗ ಕಾಂತಮ್ಮ, ಈ ಭಿಕ್ಷುಕಿ ಮನೆಯೊಳಗೆ ಬರೋದನ್ನು ಯಾರು ನೋಡ್ಲಿಲ್ವಲ್ಲ ಎಂದು ಹೋಗಿ ಬಾಗಿಲು ಹಾಕಿ ಸೋಫಾದಲ್ಲಿ ಕುಳಿತುಕೊಂಡು ತಲೆ ಹಿಡಿದುಕೊಂಡು ದುಃಖ ಪಡುತ್ತಾ, ದೇವ್ರೆ, ಈ ಕಾಂತಮ್ಮಂಗೆ ಭಿಕ್ಷೆ ಬೇಡೋಳು ಸೊಸೆಯಾಗಿ ಬಂತು ಅಂತ ಗೊತ್ತಾದ್ರೆ ನನ್ನ ಮರ್ಯಾದೆ ಎಲ್ಲ ಗಂಗೆಯಲ್ಲಿ ತೊಳೆದಾಗತ್ತೆ. ಅವನು ಇಲ್ಲದ ಸಮಯ ನೋಡಿ ಇವಳನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು ಎಂದು ಅಂದುಕೊಂಡಳು. ಹಾಗೆ ಕೆಲ ದಿನಗಳು ಕಳೆದು ಹೋಯಿತು. ಕಾಂತಮ್ಮ ಯಾವಾಗಲೂ ಸ್ವಪ್ನಳನ್ನು ಭಿಕ್ಷುಕಳನ್ನಾಗಿಯೇ ನೋಡುತ್ತಿದ್ದಳು. ಒಂದು ದಿನ ವರುಣ್ ಮನೆಯಲ್ಲಿಲ್ಲ. ಇಬ್ಬರು ತಿನ್ನಲಿಕ್ಕೆ ರೆಡಿಯಾದರು. ಆಗ ಸ್ವಪ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲಿಕ್ಕೆ ಹೋಗುತ್ತಿರುವಾಗ, ಏಯ್ ಬೇಡಿ ತಿನ್ನೋಳೆ, ನನ್ ಮಗ ಇರುವಾಗ ಸರಿ, ಅವನ್ ಇಲ್ದಿದ್ದಾಗ ಕೂಡ ನನ್ ಪಕ್ಕದಲ್ಲಿ ಕುತ್ಕೊಂಡು ತಿಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ತಿಳಿಯದು. ನೀನು ಅನ್ನ ಹಾಕೊಂಡು ಹೋಗಿ ದೂರದಲ್ಲಿ ತಿನ್ನೋ ಎಂದು ಗಟ್ಟಿಯಾಗಿ ಅರಚಿದಳು. ಆಗ ಸ್ವಪ್ನ ಹಾಗೆ ಅವಮಾನಿಸಿದ್ದರಿಂದ ಅನ್ನ ತಿನ್ನದೆ ಹೊರಟು ಹೋದಳು.
ಹಾಗೆ ಪ್ರತಿ ಕೆಲಸದಲ್ಲಿಯೂ ಅವಳನ್ನು ಭಿಕ್ಷುಕಳ ಹಾಗೆಯೇ ನೋಡಿಕೊಳ್ಳುತ್ತಿದ್ದಳು. ಮಾತು ಮಾತಿಗೆ ಬೈಯುತ್ತಲೇ ಇದ್ದಳು. ಹಾಗೆ ಅವರ ಅತ್ತೆಯ ಹತ್ತಿರ ಸ್ವಪ್ನ ನರಕ ನೋಡುತ್ತಿದ್ದಳು. ಹಾಗೆ ಕೆಲ ದಿನಗಳು ಕಳೆದವು. ಒಂದು ರಾತ್ರಿ ವರುಣ್ ಸ್ವಪ್ನ ಅವರ ಕೋಣೆಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಸ್ವಪ್ನ, ನಾನು ಮನೆಯಲ್ಲಿ ಇಲ್ದಿದ್ದಾಗ ನನ್ನಮ್ಮ ನಿನಗೇನು ಅಂತಿಲ್ವಾ? ನನ್ನ ಮೇಲೆ ಆಣೆ ನಿಜ ಹೇಳು. ಆಗ ಸ್ವಪ್ನ ತನ್ನ ಅತ್ತೆ ತನ್ನನ್ನು ಇನ್ನೂ ಭಿಕ್ಷುಕದವಳೆಂದು ನೋಡುತ್ತಿದ್ದಾಳೆ ಎಂದು ಹೇಳಿದಳು. ಅದನ್ನು ಕೇಳಿದ ವರುಣ್ ದುಃಖ ಪಡುತ್ತಾ, ಸರಿ ಸ್ವಪ್ನ, ಅವಳಲ್ಲಿ ಯಾವುದೋ ಒಂದಿನ ಬದಲಾವಣೆ ಬಂದೇ ಬರುತ್ತೆ, ನೀನು ಅದೇನು ಹಚ್ಕೋಬೇಡ, ಸರಿನಾ ಎಂದು ಅವಳ ಹತ್ತಿರ ಮಾತಾಡುತ್ತಾ ಬಹಳ ಸಮಯ ಕಳೆದನು. ಇಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ಕಾಂತಮ್ಮಳ ರೂಮಿನಿಂದ ದೊಡ್ಡ ಶಬ್ದ ಕೇಳಿಸಿತು. ಆ ಕೂಗು ಕೇಳಿ ಭಯದಿಂದ ಅವರಿಬ್ಬರು ಕಾಂತಮ್ಮಳ ರೂಮಿಗೆ ಓಡೋಡಿ ಹೋದರು. ಅಲ್ಲಿ ಒಬ್ಬ ದೊಡ್ಡ ಕಳ್ಳ ಕಾಂತಮ್ಮನ ಎದುರು ಕತ್ತಿ ಹಿಡಿದುಕೊಂಡು ಕಾಣಿಸಿದನು. ಏಯ್, ಯಾರು ನೀನು? ಏನ್ ಬೇಕು? ಮನೆಯಲ್ಲಿರೋ ಬಂಗಾರ ಹಣ ಎಲ್ಲ ತಂದ್ಕೊಡಿ, ಇಲ್ಲಾಂದ್ರೆ ಇವಳನ್ನ ಸಾಯಿಸಿಬಿಡ್ತೀನಿ. ಆ ಮಾತುಗಳು ಕೇಳಿದ ಕಾಂತಮ್ಮ ಭಯಪಟ್ಟು, ಅರೆ ಬೇಗನೆ ಪೊಲೀಸರಿಗೆ ಫೋನ್ ಮಾಡು ಎಂದು ಅರಚಿದಳು. ಅದನ್ನು ಕೇಳಿದ ಕಳ್ಳನಿಗೆ ಕೋಪ ಬಂದು ತಕ್ಷಣ ಕಾಂತಮ್ಮಳನ್ನು ಕತ್ತಿಯಿಂದ ಚುಚ್ಚಲಿಕ್ಕೆ ಹೋದನು. ಅದನ್ನು ನೋಡಿದ ಸ್ವಪ್ನ ತಕ್ಷಣ ಕಾಂತಮ್ಮಳಿಗೆ ಅಡ್ಡವಾಗಿ ನಿಂತಳು. ಆ ಕತ್ತಿ ಸ್ವಲ್ಪ ಸ್ವಪ್ನಳ ಹೊಟ್ಟೆಯಲ್ಲಿ ಚುಚ್ಚಿಕೊಂಡಿತು. ತಕ್ಷಣ ಕಳ್ಳ ಅಲ್ಲಿಂದ ಓಡಿ ಹೋಗಬೇಕೆಂದು ನೋಡಿದನು. ಅಷ್ಟರಲ್ಲಿ ವರುಣ್ ಪಕ್ಕದಲ್ಲಿದ್ದ ರಾಡ್ ತೆಗೆದುಕೊಂಡು ಕಳ್ಳನ ತಲೆಯ ಮೇಲೆ ಗಟ್ಟಿಯಾಗಿ ಹೊಡೆದನು. ಕಳ್ಳ ತಲೆ ತಿರುಗಿ ಕೆಳಗೆ ಬಿದ್ದು ಬಿಟ್ಟನು. ತಕ್ಷಣ ಸ್ವಪ್ನಳ ಹತ್ತಿರ ಹೋದನು. ಸ್ವಪ್ನಳಿಗೆ ಕತ್ತಿ ಹೊಟ್ಟೆಯಲ್ಲಿ ಇರಿದಿದ್ದರಿಂದ ಸಾವು ಬದುಕಿನ ನಡುವೆ ಇದ್ದಳು. ತಕ್ಷಣ ವರುಣ್ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ಹೇಳಿ ಅಲ್ಲಿಂದ ಅವಳನ್ನು ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದನು. ಡಾಕ್ಟರ್ ಸ್ವಪ್ನಳಿಗೆ ಟ್ರೀಟ್ಮೆಂಟ್ ಮಾಡಿ ಅವಳ ಪ್ರಾಣವನ್ನು ರಕ್ಷಿಸಿದರು. ಅವಳ ಪ್ರಾಣಕ್ಕೆ ಯಾವ ಪ್ರಮಾದವೂ ಇಲ್ಲ ಎಂದು ಹೇಳಿ ಹೊರಟು ಹೋದನು ಡಾಕ್ಟರ್. ಆಗ ವರುಣನ ದಿಗಿಲು ಸ್ವಲ್ಪ ಕಡಿಮೆಯಾಗಿ, ನೋಡಿದ್ಯಾ ಅಮ್ಮ, ನಿನ್ ಪ್ರಾಣ ಕಾಪಾಡ್ಲಿಕ್ಕೆ ಹೋಗಿ ತನ್ನ ಪ್ರಾಣ ಪಣಕ್ಕಿಟ್ಟಳು, ಅದು ಸ್ವಪ್ನಳ ಒಳ್ಳೆತನ. ಆದ್ರೆ ನೀನು ಮಾತ್ರ ಸ್ವಪ್ನಳನ್ನು ಬೇಡಿಕೊಳ್ಳೋ ಸೊಸೆ ಅಂತ ನೋಡ್ತಾ ಇದ್ದೀಯಮ್ಮ ಎಂದು ಮುಖದ ಮೇಲೆ ಹೇಳಿದನು. ಆಗ ಕಾಂತಮ್ಮಳಿಗೆ ಬುದ್ಧಿ ಬಂದು, ನಾನು ನಿಜವಾಗಿ ದೊಡ್ಡ ತಪ್ಪು ಮಾಡದೆ ಕಣೋ, ನನ್ನ ಸೊಸೆ ಎಷ್ಟು ಒಳ್ಳೆಯಳು ಅಂತ ತಿಳ್ಕೊಳ್ಳದೆ ಹೋದೆ, ಇನ್ನು ಯಾವಾಗ್ಲೂ ಅವಳನ್ನ ಅವಮಾನ ಮಾಡಲ್ಲ ಎಂದು ತನ್ನ ತಪ್ಪು ತಿಳಿದುಕೊಂಡು ಆಗಿಂದ ಸ್ವಪ್ನಳನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು.